ಎಲ್ರಿಗೂ ನಮಸ್ಕಾರ. ಶ್ರೀಕಾಂತ್ ಅವರ ಪರವಾಗಿ ಮಾಧ್ಯಮ ಮಿತ್ರರು ಮನಸ್ಸು ಬೇಜಾರು ಮಾಡ್ಕೊಂಡಿದ್ರು, ನಾನು ಕೂಡ ಕ್ಷಮೆ ಕೇಳ್ತೀನಿ. ಇಲ್ಲ, ಅದು ತಪ್ಪು, ಬೌನ್ಸರ್ಸ್ ದೂರತ್ತೆ ಕೆಲವು ಸತಿ, ಅವ್ರ ಹಿಂದೆ ಮುಂದೆ ನೋಡೋದಿಲ್ಲ, ಬರೀ ತಳ್ಳದೊಂದೇ ಕಲ್ತಿರ್ತೀರಪ್ಪ. ತಳ್ಳಿದ್ರೆ ಬೌನ್ಸರ್ಸ್ ಅಲ್ಲ, ತಳ್ಳಾಡ್ಬಿಟ್ರೆ ಬೌನ್ಸರ್ಸ್ ಅಲ್ಲ, ನೀವು ಜಾಗ ಮಾಡಿಕೊಟ್ರೆ ಅದೇ ಬೌನ್ಸರ್ಸ್. ಯಾರು ಸಿಕ್ಕರು ತಳ್ತಾ ಇರ್ತೀರ, ಇದೇ ಪ್ರಾಬ್ಲಮ್ ನೀವು ಮಾಡೋದು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ, ಮರವರ್ ಸರ್, ರೇಲು ಸರ್, ನವೀನ್ ಸರ್, ತುಂಬಾ ಥ್ಯಾಂಕ್ಸ್. ಈ ಒಂದು ದೊಡ್ಡ ಸಮಾರಂಭದಲ್ಲಿ ತಾವು ಭಾಗಿಯಾಗಿ, ತಾವು ಮುಂದೆ ನಿಂತು ಹಿರಿಯರಾಗಿ ನಮ್ಮ ಅಣ್ಣನ ಸಮಾನದಲ್ಲಿರೋ ಶ್ರೀಕಾಂತ್ ರವರಿಗೆ ನಾವಿರ್ತಿ ಜೊತೆಯಲ್ಲಿ ಇಂಥ ಮುಂದೆ ಹೊರಟಿರೋದು ನಮ್ಗೆ ಒಂದು ದೊಡ್ಡ ಖುಷಿ ಇದೆ. ಯಾಕಂದ್ರೆ ಶ್ರೀಕಾಂತ್ ಸರ್ ಏನೇ ಮಾಡ್ಲಿ ಅಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ, ಮತ್ತೆ ಅವ್ರಿಗೊಂದು ಅವ್ರ ಬೇರೆನೆ ಅವ್ರು ಬಂದ್ರೆ ಅದ್ರಿಂದ ಯಾವ ಸಿನಿಮಾ ಆಗ್ಲಿ ಅವ್ರ ಕೈ ಇಟ್ಟರೆ ತುಂಬಾ ಲಕ್ಕಿ ಹ್ಯಾಂಡ್ ನಮ್ಗೆ, ಅವರು ಅವ್ರಿಟ್ರೆ 100% ಗೆಲ್ಸ್ಕೊಡ್ತಾರೆ ಸಿನಿಮಾನ. ಆ ವಿಷಯದಲ್ಲಿ ಒಂದ್ ಸೆಕೆಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಎಲ್ಲರಿಗೂ. ಮತ್ತೆ ವಿನಯ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಬಂಗಾರದ ಮನುಷ್ಯನ ಮನೆಯಲ್ಲಿ ಬಂಗಾರದಂತ ಮಕ್ಕಳಿದ್ದಾರೆ, ಬಂಗಾರದಂತ ಮೊಮ್ಮಕ್ಕಳಾಗಿದ್ದಾರೆ. 100% ಈ ಸತಿ ತುಂಬಾ ಒಳ್ಳೆದಾಗುತ್ತೆ, ಒಳ್ಳೆದಾಗುತ್ತೆ ವಿನಯ್. ವಿನಯ್ ಆ ಹೆಸರಲ್ಲೂ ಅಷ್ಟೇ ವಿನಯ ಇದೆ, ಮತ್ತೆ ಅವ್ರ ಡೆಡಿಕೇಶನ್ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ನಾನು ಒಂದಷ್ಟು ಕಂಪ್ಲೀಟ್ ಸಿನಿಮಾಗಳು ನೋಡಿಲ್ಲ, ಸುಳ್ಳು ಹೇಳಲ್ಲ, ಒಂದಷ್ಟು ಬಿಟ್ಸ್ ಆಫ್ ಪೀಸಸ್ ನಿಮ್ಗೆ ನೋಡಿದೀನಿ. ನಿಮ್ಮ ಎನರ್ಜಿ ನಮ್ಗೆ ತುಂಬಾ ಇಷ್ಟ ಆಗತ್ತೆ, ಬಹುಶಃ ಅದು ಅಪ್ಪಾಜಿ ಅವ್ರ ಕಡೆಯಿಂದ ಬಂದಿದೆ, ಅದು ತುಂಬಾ ದೊಡ್ಡ ಮಟ್ಟಕ್ಕಾಗ್ಲಿ. ಇನ್ನ ಡೈರೆಕ್ಟರ್ ಅಂತ ಬಂದಾಗ ಸೂರ್ಯಗೂ ಅವನು ಸಣ್ಣ ಡಿಫ್ರೆನ್ಸ್, ಏರ್ ಕಟ್ ಮಾಡಿಸ್ಬಿಟ್ರೆ ಸೂರಿ ತಮ್ಮ ಇದ್ದಂಗೆ ಇರ್ತಾನ ಅವನು. ಅವನು ನಾವು ಕರಿತಾ ಇದ್ದೀವಿ ಚಿಕ್ಕ ಸೂರಿ ಚಿಕ್ಕ ಸೂರಿ ಅಂತ, ಭಯಂಕರ ಎನರ್ಜಿ ಇದೆ. ಸೂರ್ಯ ಕೇಳಿದ್ರೆ ಸೂರಿ ಏನೇನು ಆಗಿತ್ತಾ ಈ ತರ, ಏನು ನನ್ಗೆ ಯಾಕೋ ಡೌಟ್ ಇದೆ ಅಂತೆಲ್ಲ ಅವನು ರೋಗಿಸ್ತಾ ಇದ್ದೆ. ತುಂಬಾ ಪೊಟೆನ್ಶಿಯಲ್ ಇರುವಂತ ಒಬ್ಬ ಒಳ್ಳೆ ಯುವ ನಿರ್ದೇಶಕ, ತುಂಬಾ ಎನರ್ಜಿ ಇದೆ. ಜೊತೆಗೆ ಫಸ್ಟ್ ಟೈಮ್ ತಾವು ನಿಮ್ ಬಗ್ಗೆ ಕೇಳಿದ್ರೆ ಈಗ ಡಾಕ್ಟರ್ ಹೇಳ್ತಿದ್ರು ಅಲ್ಲಿ, ತುಂಬಾ ಒಳ್ಳೆ ಡಿ ಓ ಪಿ ಅವರು ಅಂತ. ಸೊ ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ. ಸೀತಾಕೋಟೆ ಅವರು ಇದಾರೇನಪ್ಪ, ಇದರ್ಥ ನೀನ್ ಹೇಳ್ಬರ್ತಾನೆ ಸೀತಾಕೋಟೆ ಅವ್ರು ಇದಾರೆ ಅಂತ. ಇರ್ಲಿ ಇರ್ಲಿ, ದೇಶಪಾಂಡೆ ನಿಮ್ ಮೇಲೆ ತಪ್ಪಿಸ್ಕೊಳಂಗಿಲ್ಲ, ಎಲ್ಲೋದ್ರು ಬಂದು ಮುಂದೆ ಕೂರು. ತುಂಬಾ ಒಳ್ಳೆ ನಟ ಸಾರ್, ಎಲ್ಲೂ ಬರೋದಿಲ್ಲ ಮುಂದೆ, ಎಲ್ಲೋ ಹಿಂದೆ ನಿಂತ್ಕೊಂಡಿರ್ಬೇಡ ನೀನು. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ. ಒಂದ್ ಸೆಕೆಂಡ್ ನಂದು ಒಂದ್ ಮಾತು ಕೊಡ್ತೀನಿ, 100% ಸಿನಿಮಾ ಹಿಟ್ ಆಗತ್ತೆ. ಥ್ಯಾಂಕ್ ಯು.